ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆದ ಬಿಜೆಪಿ ಪರಿವರ್ತನಾ ಯಾತ್ರೆಯ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕನ್ನಡದಲ್ಲೇ ಮಾತು ಪ್ರಾರಂಭಿಸಿ ಕರ್ನಾಟಕದ ಜನತೆಗೆ ನಮಸ್ಕಾರಗಳು. ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ, ಮಹಾತ್ಮ ಬಸವೇಶ್ವರ, ಶ್ರೀ ಮಾದಾರ ಚೆನ್ನಯ್ಯ, ಕಿತ್ತೂರು ಚೆನ್ನಮ್ಮ, ಸಂತ ಶಿಶ್ನಾಳ ಶರೀಫರು ಮೊದಲಾದ ಮಹನೀಯರು ಕಂಡ ನಾಡು ಕರ್ನಾಟಕ ಇದಾಗಿದೆ. ಅಂತಹ ಮಹನೀಯರ ನಾಡಲ್ಲಿ ನವಕರ್ನಾಟಕ ನಿರ್ಮಾಣಕ್ಕೆ ಪರಿವರ್ತನೆ ಮಾಡಿ ಎಂದು ಹೇಳಿದರು. ರಾಜ್ಯಕ್ಕೆ ಅನೇಕ ಸಲ ಬಂದಿದ್ದೇನೆ, ಇಂತಹ ದೃಶ್ಯವನ್ನ ಕಂಡಿರಲಿಲ್ಲ. ಇದನ್ನ ಗಮನಿಸಿದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೌಂಟ್ ಡೌನ್ ಶುರುವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಬಿಜೆಪಿ ಸರ್ಕಾರ ಬರುವ ದಿನ ದೂರವಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಶಯದಂತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಕರ್ನಾಟಕದಲ್ಲಿ ಸರ್ವರ ಏಳಿಗೆಗೆ ಕಾರ್ಯಕ್ರಮ ರೂಪಿಸಲಿದೆ ಎಂದು ಹೇಳಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಾತಿಗಣ್ಯ ವ್ಯಕ್ತಿಗಳು ಕೂಡ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದ ಗೌರವಪೂರ್ಣ ಸ್ವಾಗತವನ್ನು ನೀಡ್ತಾ ಅವರನ್ನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇರೋ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ಕೇಂದ್ರ ಸಚಿವರಾದ ಸನ್ಮಾನ್ಯ ಅನಂತಕುಮಾರ್ ಅವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರನ್ನು ನೋಡ್ತಾ ಇದ್ದೇವೆ. ಹಲವಾರು ಕೇಂದ್ರ ಸರ್ಕಾರದ ಸಚಿವರು ಹಾಗೂ ಸಂಸದರು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರನ್ನು ಪ್ರಧಾನಮಂತ್ರಿಗಳು ಅವರೊಂದಿಗೆ ಮಾತನಾಡಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ವಂದನೆಗಳನ್ನು ಅರ್ಪಿಸಿ ಆಸೀನರಾಗ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೇವೆ. ಬೆಂಗಳೂರು ಸಿಟಿಗೆ ಜಿಲ್ಲಾಕ್ಕೆ ಅಧ್ಯಕ್ಷ ನರೇಂದ್ರ ಮೋದಿ, ಬೆಂಗಳೂರಿನ ನಿರ್ಮಾತ ಕೆಂಪೇಗೌಡರನ್ನ ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯ ಅಧ್ಯಕ್ಷರು ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕೀ. ಬಂಧುಗಳೇ, ನಮ್ಮೆಲ್ಲರ ಪ್ರೀತಿಯ ದೋತಕವಾಗಿ ಕರ್ನಾಟಕದ ಪರಿವರ್ತನಾ ಯಾತ್ರೆಯ ರೂವಾರಿಗಳು, ಎಲ್ಲ 224 ಕ್ಷೇತ್ರಗಳ ಪ್ರವಾಸ ಮಾಡಿರುವಂತಹ ಕರ್ನಾಟಕದ ಅಭಿವೃದ್ಧಿಯ ಹಿಂದಿನ ಮುಖ್ಯಮಂತ್ರಿಗಳು, ಕರ್ನಾಟಕದ 2018 ಮೋದಿಯವರ ಆಶೀರ್ವಾದದಿಂದ ಕರ್ನಾಟಕವನ್ನು ನಡೆಸಲಿರುವಂತಹ ಮುಖ್ಯಮಂತ್ರಿಗಳಾಗಲಿರುವಂತಹ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಯಡಿಯೂರಪ್ಪನವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತೇನೆ. ಬಂಧುಗಳೇ, ಭಾರತ್ ಮಾತಾ ಕೀ. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರೂ ಕೈ ಎತ್ತಿ ಮಾಡಿ ಹೇಳಪ್ಪ, ಭಾರತ್ ಮಾತಾ ಕೀ. ಆದರಣೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇ, ಕೇಂದ್ರದ ಮಾನ್ಯ ಸಚಿವರುಗಳಾದಂಥ ಅನಂತಕುಮಾರ್ ಅವರೇ, ಸದಾನಂದ ಗೌಡರೇ, ಪಿಯೂಷ್ ಗೋಯಲ್ ಅವರೇ, ಪ್ರಕಾಶ್ ಜಾವಡೇಕರ್ ಅವರೇ, ರಮೇಶ್ ಜಿಗಜಿಣಗಿ ಅವರೇ, ಶ್ರೀ ಅನಂತಕುಮಾರ್ ಹೆಗಡೆ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಎಸ್ ಎಂ ಕೃಷ್ಣ ಅವರೇ, ಮಾಜಿ ಕೇಂದ್ರ ಸಚಿವರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೆ, ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದಿರುವಂಥ ಆತ್ಮೀಯ ನನ್ನ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ನನ್ನ ಎಡಭಾಗದಲ್ಲಿ ಕುಂತಿರುವಂಥ ಎಲ್ಲ ಶಾಸಕರೇ, ಸಂಸತ್ ಸದಸ್ಯರೇ, ಬಂಧುಗಳೇ,
ಮಾನ್ಯ ಅಮಿತ್ ಶಾ ಜಿಯವರ ಅಪೇಕ್ಷೆಯಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 85 ದಿವಸ ಪ್ರವಾಸ ಮಾಡಿ ಸುಮಾರು 11,000 ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಸುಮಾರು 2 ಕೋಟಿ ಜನರ ನಿಮ್ಮಂಥವ್ರನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ನೀವೇ ಎಲ್ಲ ಜೀವಂತ ಸಾಕ್ಷಿ ಆಗಿದ್ದೀರಾ. ಬಹುಶಃ ಎಲ್ಲ ಕಡೆ ದೇವ ದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದಂಥದ್ದು. ಮೋದಿಯವರ ಹೆಸರು ಕೇಳುತ್ತಿದ್ದ ಹಾಗೇನೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು, ನಮ್ಮ ತಾಯಿಂದರು ದೊಡ್ಡ ಸಂಖ್ಯೆಯಲ್ಲಿ ರಾತ್ರಿ 10 ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಂಥ ದೇವದುರ್ಲಭವಾದಂಥ ಒಂದು ದೃಶ್ಯವನ್ನು ತಾವು ನೋಡಿದ್ದೀರಾ. ಬಹುತೇಕ ನಾನು ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಎಲ್ಲ ಕಡೆ ಕುಡಿಯೋ ನೀರಿನ ಹಾಹಾಕಾರ, ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹ ದೀನ ದಲಿತರ, ಹಿಂದುಳಿದ ವರ್ಗದವರ, ಮಹಿಳೆಯರ, ಯುವಕರ ಅನೇಕ ಜ್ವಲಂತ ಸಮಸ್ಯೆಗಳನ್ನು ಜನ ಹೇಳಿದ್ದನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಈ ರೀತಿ ಒಂದು ಅನುಭವವನ್ನು ಪಡೆದಿಲ್ಲಿಗೆ ನಾನು ಬಂದಿದ್ದೇನೆ. ನಾನು ಎಲ್ಲ ಕಡೆ ಒಂದು ಭರವಸೆಯನ್ನು ಕೊಟ್ಟಿದ್ದೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮುಂದೆ ಮತ್ತೆ ಭರವಸೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯದ ನೀರಾವರಿ ಯೋಜನೆಗಳನ್ನ ಪೂರ್ಣ ಮಾಡಕ್ಕೆ 1,00,000 ಕೋಟಿ ರೂಪಾಯಿನ ತೆಗೆದಿಟ್ಟು ಆ ಯೋಜನೆಗಳನ್ನ ಪೂರ್ಣ ಮಾಡ್ತೇನೆ ಅನ್ನುವಂತ ಒಂದು ಸಂಕಲ್ಪವನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಪ್ರಧಾನಿ ನರೇಂದ್ರ ಮೋದಿಯವರ 3.5 ವರ್ಷದ ಸಾಧನೆ, ನಮ್ಮ 5 ವರ್ಷದ ಸರ್ಕಾರದ ನಮ್ಮ ಸಾಧನೆ, ರಾಜ್ಯ ಸರ್ಕಾರದ ವೈಫಲ್ಯತೆಗಳು ನಮ್ಮ ಈ ಕರ್ನಾಟಕ ಪರಿವರ್ತನಾ ಯಾತ್ರೆಗೆ ದೊಡ್ಡ ಪ್ರಮಾಣದಲ್ಲಿ ಜನಸಿಂಬಲ ಸಿಗೋದಕ್ಕೆ ಕಾರಣ ಆಯಿತು. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ. 224 ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂಥ 2-3 ಜನ ಅಭ್ಯರ್ಥಿಗಳು ಇಲ್ಲಿ ಬಂದಿದ್ದೀರಾ, 100,000,000 ಜನ ಇಲ್ಲಿ ಬಂದಿದ್ದಾರೆ. ಅವ್ರಿಗೇನೂ ಅಪೇಕ್ಷೆ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಬರಬೇಕು, ಬಿಜೆಪಿ ಸ್ವಚ್ಛ ದಕ್ಷ ಪ್ರಾಮಾಣಿಕ ಆಡಳಿತ ಸಿಗಬೇಕು, ಈ ನಾಡಿಗೆ ಅನ್ನ ಕೊಡುವಂಥ ಅನ್ನದಾತ ರೈತ ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಸಂಕಲ್ಪದಲ್ಲಿ ಅವ್ರಿಗೇನು ಬಂದಿದ್ದಾನೆ ಅವನಿಗೆ ನಿರಾಶೆ ಆಗದ ರೀತಿಯಲ್ಲಿ ನೀವೆಲ್ಲ ಒಗ್ಗಟ್ಟಿನಿಂದ ನಾಳೆ ಬರುವಂಥ ವಿಧಾನಸಭಾ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಕೈ ಜೋಡಿಸಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬೆಂಗಳೂರಿನ ಕರ್ನಾಟಕದ ನನ್ನ ಪ್ರೀತಿಯ ಬಂಧು ಭಗಿನಿಯರಿಯೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ನಾಡಪ್ರಭು ಕೆಂಪೇಗೌಡ, ಮಹಾತ್ಮ ಬಸವೇಶ್ವರ, ಶರಣ ಮಾದಾರ್ ಚೆನ್ನಯ್ಯ, ವೀರ್ ರಾಣಿ ಕಿತ್ತೂರ್ ಚೆನ್ನಮ್ಮ, ಸಂಗೋಲಿ ರಾಯಣ್ಣ, ಸುಫೀಶನ್ ಸಿಜುನಾಲ್ ಶರೀಫ್, ಸರ್ ಎಂ ವಿಶ್ವೇಶ್ವರಯ್ಯ ಅವರಂತಹ ಮಹಾಪುರುಷ ನಾಡು ಕರ್ನಾಟಕ. ನವ ಕರ್ನಾಟಕ ನಿರ್ಮಾಣ ಕಾಲಿ ಪರಿವರ್ತನ್ ಮಾಡಿ ಬಿಜೆಪಿ ಗೆಲ್ಲಿಸಿ ಮಂತ್ರ ವಿರಾಜಮಾನ್ ಕರ್ನಾಟಕ ಕೀ ಆಶಾ ಕೆ ಕೇಂದ್ರ ಔರ್ ಹಮಾರೇ ವರಿಷ್ಠ ನೇತಾ
ಶ್ರೀಮಾನ್ ಬಿ ಎಸ್ ಯಡಿಯೂರಪ್ಪ ಜಿ, ಕೇಂದ್ರ ಮೇ ಮಂತ್ರಿ ಪರಿಷತ್ ಕೆ ಮೇರೆ ಸಾಥಿ ಶ್ರೀಮಾನ್ ಅನಂತ್ ಕುಮಾರ್ ಜಿ, ಶ್ರೀಮಾನ್ ಡಿ ವಿ ಸದಾನಂದ ಗೌಡ ಜಿ, ಕರ್ನಾಟಕಕ್ಕೆ ಪೂರ್ವ ಮುಖ್ಯಮಂತ್ರಿ, ಯಹಾಕೆ ವರಿಷ್ಠ ನೇತಾ ಶ್ರೀಮಾನ್ ಎಸ್ ಎಂ ಕೃಷ್ಣಾಜಿ, ವಿಧಾನಸಭಾ ಪ್ರತಿಪಕ್ಷ ಕೆ ನೇತಾ ಶ್ರೀಮಾನ್ ಜಗದೀಶ್ ಶೆಟ್ಟಾರ್ ಜಿ, ಕರ್ನಾಟಕ ವಿಧಾನ ಪರಿಷತ್ ಮೇ ನೇತಾ ಪ್ರತಿಪಕ್ಷ ಮೇರೆ ಪುರಾಣೆ ಸಾಥಿ ಶ್ರೀಮಾನ್ ಈಶ್ವರಪ್ಪ ಜಿ, ಕೇಂದ್ರ ಮೇ ಮಂತ್ರಿ ಪರಿಷತ್ ಕೆ ಮೇರೆ ಸಾಥಿ ಶ್ರೀಮಾನ್ ರಮೇಶ್ ಜಿ, ಶ್ರೀಮಾನ್ ಅನಂತ್ ಕುಮಾರ್ ಹೆಗಡೆ ಜಿ, ಶ್ರೀಮಾನ್ ಶ್ರೀನಿವಾಸ್ ಪ್ರಸಾದ್ ಜಿ, ಆರ್ ಅಶೋಕ್, ಬಿ ರಾಮಲು, ಅರವಿಂದ್ ಲಿಂಬಾವಳಿ, ಸಾಂಸದ್ ಶ್ರೀಮಾನ್ ಪಿ ಸಿ ಮೋಹನ್, ಪ್ರದೇಶ ಮಹಾಸಚಿವ್ ಭಾಯ್ ಸಿ ಟಿ ರವಿ, ಸಾಂಸದ್ ಶ್ರೀಮಾನ್ ಜಿ ಎಂ ಸಿದ್ದೇಶ್ವರ್ ಜಿ, ಶ್ರೀಮಾನ್ ಎನ್ ರವಿಕುಮಾರ್, ಸಂಸದ್ ಮೇ ಹಮಾರಿ ಸಾಥಿ ಶೋಭಾ ಜಿ, ವಿಧಾಯಕ್ ಗೋವಿಂದ್ ಜಿ, ಸಂಸದ್ ಕೆ ಮೇರೆ ಸಾಥಿ ಪ್ರಹ್ಲಾದ್ ಜೋಶಿ ಜಿ, ಶ್ರೀಮಾನ್ ಸಿ ಎಂ ಉದಾಸಿ ಜಿ, ಸಂಸದ್ ಕೆ ಮೇರೆ ಸಾಥಿ ನಲಿನ್ ಕುಮಾರ್ ಕಟೀಲ್ ಜಿ, ಮೈ ಚಾರೋ ತರಫ ದೇಖ ರಹಾ ಹೂ, ಮೈ ಕರ್ನಾಟಕ ಪಹಲೇ ಭಿ ಆಯಾ ಹೂ, ಐಸಾ ದೃಶ್ಯ ದೇಖನೆ ಕಾ ಸೌಭಾಗ್ಯ ಪಹಲೇ ನಹಿ ಮಿಲ, ಔರ್ ಪೂರಾ ದೇಶ ದೇಖ ರಹಾ ಹೈ, ಹವಾ ಕಾ ರೂಖ ಕ್ಯಾ ಹೈ, ಸಾಥಿಯೋ ಬೆಂಗಳೂರು ಅಪ್ನಿ 480ವೀ ವರ್ಷಗಾಂಠ ಔರ್ ಕರ್ನಾಟಕ ಕಿ ಗೌರವಪೂರ್ಣ ರಾಜಧಾನಿ ಹೋನೆ ಕಾ ಉತ್ಸವ ಮನಾ ರಹಾ ಹೈ, ಯೇ ಭೂಮಿ ಭಾರತ ಕಾ ಗೌರವ ಹೈ, ಬೆಂಗಳೂರು ಮೇ ಕರ್ನಾಟಕ ಮೇ ಅಧ್ಯಾತ್ಮ ಕಿ ಮಹಾನ್ ಸಂಸ್ಥಾಯ ಸೃಜಿತ ಹುಯಿ ಹೈ, ಜಿನ್ಹೋನೆ ದೇಶ ಕೋ ಮಾರ್ಗದರ್ಶನ್ ಕಿಯಾ, ಆಪ್ ಲೋಗೋ ಕಾ ಯೇ ಉತ್ಸಾಹ, ಹರ ತರಫ ಯೇ ಕೇಸರಿಯಾ ಲಹರ್ ಯೇ ಬತಾ ರಹಾ ಹೈ ಕಿ ಕರ್ನಾಟಕ ಮೇ ಕಾಂಗ್ರೆಸ್ ಸರ್ಕಾರ ಕಾ ಜಾನೆ ಕಾ ಕೌಂಟ್ ಡೌನ್ ಅಬ್ ಶುರೂ ಹೋ ಗಯಾ ಹೈ, ಕರ್ನಾಟಕ ಮೇ ಕಾಂಗ್ರೆಸ್ ಇಸ್ ಸಮಯ ಎಕ್ಸಿಟ್ ಗೇಟ್ ಪರ್ ಖಡೀ ಹೈ, ಔರ್ ಮೇ ದೇಖ ರಹಾ ಹೂ ಕರ್ನಾಟಕ ನೇ ಠಾನ್ ಲಿಯಾ ಹೈ ಕಿ ಕರ್ನಾಟಕ ಕೋ ಕಾಂಗ್ರೆಸ್ ಮುಕ್ತ ಕರ್ಕೆ ಹಿ ರಹೆಂಗೆ, ಕಾಂಗ್ರೆಸ್ ಕೆ ಕಲ್ಚರ್ ಸೆ ಮುಕ್ತ ಕರೆಂಗೆ, ಸಮಾಜ ಮೇ ಸಾರ್ವಜನಿಕ ಜೀವನ ಮೇ ರಾಜನೀತಿ ಮೇ ಅಪನೆ ದೇಶ ಮೇ ಕಾಂಗ್ರೆಸ್ ನೇ ಐಸಿ ತಬಾಹಿ ಕಿ ಹೈ, ಅಬ್ ಇಸ್ ಕಲ್ಚರ್ ಕಿ ದೇಶ ಕೋ ಜರುರತ್ ನಹಿ, ಆಪ್ಕೆ ಆಶೀರ್ವಾದ ಸೆ ಅಬ್ ಕರ್ನಾಟಕ ಮೇ ಭಾರತೀಯ ಜನತಾ ಪಾರ್ಟಿ ಕಿ ಸರ್ಕಾರ
बहुत दूर नहीं है। सबका साथ सबका विकास के सिद्धांत पर चलते हुए कर्नाटक की बीजेपी सरकार राज्य के विकास को गति देगी, राज्य को प्रगति के पथ पर ले जाएगी, राज्य को नई ऊंचाइयों पर पहुंचाएगी। कर्नाटक में 21वीं शताब्दी के हिसाब से इंफ्रास्ट्रक्चर हो, ग्लोबल बेंचमार्क वाला इंफ्रास्ट्रक्चर हो, मेट्रो, अच्छी सड़कें, रेलवे की सुविधा, शिक्षा की व्यवस्था, स्वास्थ्य की सुविधाएं, बेहतर सुविधाएं हो, इस लक्ष्य के साथ भारतीय जनता पार्टी की सरकार कर्नाटक की जनता को समर्पित होगी। भाइयों और बहनों, जिसके पास साधन होते हैं, संसाधन होते हैं, जो संपन्न होते हैं, ऐसे अमीर लोगों के लिए सुविधाएं जुटाना